नमस्कार नम बेंगलूरिगे स्वागत नानु चैत्रराज नोडोण क्षण हेडलाइन्स सीएम मने भद्रता सिब्बंदी गांजा डील इंस्पेक्टर एसआई सस्पेंड बेन्नल्ले दुर्नडते सिब्बंदिगू गेट पास के कमिश्नर आदेश इदु न्यूज 18 इंपैक्ट विच्छेदन बड़ी नीने नंचिन्ना रन्ना अंता 50 लक्ष पीकिद मदुवे आक्तिनी अंदवनु मेहंदी दिनवे नापते शासक जमीर आप्तार्त हेल्कोंडु महिलेगे दोखा मने भोग्यक्के बंदु मने मालिकरिगे काट कोट्रु खाली माडिसी अंता ठाणेगे होद्रे हेण्णूरु इन्स्पेक्टर अश्लील वर्तने कमिश्नर सर महिलेगे न्याय कोडिसी ಗುಂಡಿಟ್ಟು ಜೈಲಿ ಕಟ್ಟಿದವನನ್ನ ಬಿಡಿಸೋಕೆ ಶಿಷ್ಯರ ಪಣ ಹಣಕ್ಕಾಗಿ ಗಾಂಜಾ ಸೇಲ್ ಗಳಿದ ಐನಾಪಿ ಗ್ಯಾಂಗ್ ವಿವೇಪುರಂ ಪೊಲೀಸರಿಂದ ಸ್ಟಾರ್ ರಾಹುಲ್ ಪಡ್ಡೆ ಗ್ಯಾಂಗ್ ಅರೆಸ್ಟ್ ಕರ್ಫ್ಯೂ ತೆಗೆಯಲು ಒತ್ತಡ ಶುಕ್ರವಾರ ನಿರ್ಧಾರ ಅಂದ್ರು ಸಿಎಂ 14 ಕೋಟಿ ದಂಡ ವಸೂಲಿ ಆದ್ರೂ ಆರೋಗ್ಯ ಸಹಾಯವಾಣಿ ಬಂದ್ ಕೊರೋನಾ ಕಾಟಕ್ಕೆ ರಾಜಧಾನಿ ಜನ ಹೈರಾಣ ಪೊಲೀಸರಿಂದಲೆ ಗಾಂಜಾ ಡೀಲ್ ನಿನ್ನೆಯಷ್ಟೇ ನ್ಯೂಸ್ 18 ಕನ್ನಡ ಸ್ಟೋರಿ ಬಿತ್ತರಿಸಿತ್ತು ಮತ್ತು ಸಿಎಂ ನಿವಾಸ ಭದ್ರತೆ ನಿಯೋಜನೆಗೆ ಹೊಸ ಆದೇಶವನ್ನ ಹೊರಡಿಸಲಾಗಿದೆ ಅಧಿಕಾರಿಗಳು ಮತ್ತು ಪೊಲೀಸರನ್ನೇ ನಿಯೋಜನೆ ಮಾಡಬೇಕು ಸಿಎಂ ಮನೆ ಭದ್ರತೆಗೆ ಸನ್ನಡತೆ ಪೊಲೀಸರನ್ನಷ್ಟೇ ನೇಮಕವನ್ನ ನೀವು ಮಾಡಬೇಕು ಅಶಿಸ್ತು ದುರ್ನಡತೆ ಕರ್ತವ್ಯ ಲೋಪ ಇದ್ದವರನ್ನ ನೀವು ಹಾಕಬಾರದು ಕಾರ್ಯವೈಖರಿಯನ್ನ ನೋಡಬೇಕಾಗುತ್ತೆ ಅವರ ಹಿನ್ನೆಲೆಯನ್ನ ನೀವು ನೋಡಬೇಕಾಗುತ್ತೆ ಸಿಎಂ ಮನೆ ಭದ್ರತೆಗೆ ಹಾಕುವವರ ಪೂರ್ವಾಪುರ ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡಬೇಕು ಸಿಬ್ಬಂದಿಯ ಕಾರ್ಯವೈಖರಿ ವರ್ತನೆಯನ್ನ ಆಗಾಗ ನೀವು ಪರಿಶೀಲನೆಯನ್ನ ಮಾಡಬೇಕು ಹೈಗ್ರೌಂಡ್ಸ್ ಠಾಣೆ ಇನ್ಸ್ಪೆಕ್ಟರ್ ಎಲ್ಲವನ್ನ ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಹೀಗ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ ಸಿಎಂ ಮನೆ ಭದ್ರತೆಯಲ್ಲಿ ಅಶಿಸ್ತಿನ ಸಿಬ್ಬಂದಿಗಳು ಇದ್ದರೆ ಬಿಡುಗಡೆಗೊಳಿಸಿ ಈಗಲೇ ಅವರ ಪೂರ್ವಾಪರ ಏನೇ ನಿದ್ಯೋ ವಿಚಾರಿಸಿ ತಕ್ಷಣವೇ ವಿಶೇಷ ವರದಿಯನ್ನ ತಯಾರಿಸಿ ಕಚೇರಿಗೆ ಸಲ್ಲಿಸಿ ಅಂತ ಕೇಂದ್ರ ವಿಭಾಗ ಉಪ ಪೊಲೀಸ್ ಆಯುಕ್ತರಿಂದ ಜ್ಞಾಪನಾ ಪತ್ರವನ್ನ ಕೂಡ ಇದೀಗ ಹೊರಡಿಸಲಾಗಿದೆ ಈಗ ಸಿಎಂ ಮನೆ ಭದ್ರತೆಗೆ ಸನ್ನಡತೆ ಪೊಲೀಸರನ್ನಷ್ಟೇ ನೀವು ನೇಮಕವನ್ನ ಮಾಡಬೇಕು ಅಶಿಸ್ತು ದುರ್ನಡತೆ ಕರ್ತವ್ಯ ಲೋಪ ಇದ್ದವರನ್ನ ನೀವು ಸಿಎಂ ಮನೆ ಭದ್ರತೆಗೆ ನಿಯೋಜನೆ ಹಾಕಬಾರದು ಅಂತ ಹೇಳಲಾಗ್ತಾರೆ ವೀಕೆಂಡ್ ಕರ್ಫ್ಯೂ ತೆಗಿರಿ ಲಾಸ್ ನಂದಿದ್ದೀವಿ ಅಂತ ಉದ್ಯಮಿಗಳು ಒತ್ತಡ ಹಾಕ್ತಿದ್ದಾರೆ ಶಾಲೆಗಳನ್ನ ಶುರು ಮಾಡಿ ಬಾಗಿಲು ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ಸ್ಕೂಲ್ನವರು ಪ್ರೆಶರ್ ಹಾಕ್ತಿದ್ದಾರೆ ಆದರೂ ನಮ್ಮ ಜನ ಕಷ್ಟದಲ್ಲೂ ಸರ್ಕಾರಕ್ಕೆ 14 ಕೋಟಿ ಕೊರೋನಾ ದಂಡ ಕಟ್ಟಿದ್ದಾರೆ ಇಷ್ಟಾದರೂ ಸರ್ಕಾರ ಲಾಸ್ ನಲ್ಲಿದ್ದು ಆರೋಗ್ಯ ಸಹಾಯವಾಣಿಯನ್ನೇ ಬಂದ್ ಮಾಡಿದೆ ಬೆಂಗಳೂರಲ್ಲಿ ಇವತ್ತು 24,000 ಕೇಸ್ ದಾಟಿದೆ ರಾಜ್ಯದಲ್ಲಿ 40,000 ಕೇಸ್ ದಾಟಿದೆ ಆದರೂ ನಮ್ಮ ಜನ ಮಾಸ್ಕ್ ಹಾಕಲ್ಲ ಸಾಮಾಜಿಕ ಅಂತರ ಪಾಲಿಸಲ್ಲ ಕಳೆದ 21 ತಿಂಗಳಿನಿಂದ ಹೀಗೆ ರೂಲ್ಸ್ ಬ್ರೇಕ್ ಮಾಡಿ ಮಾಡಿ ಬೆಂಗಳೂರು ಜನ 14 ಕೋಟಿ 66 ಲಕ್ಷದ 55,000 ರೂಪಾಯಿ ದಂಡ ಕಟ್ಟಿದ್ದಾರೆ ಸುಗ್ಗಿ ಹುಡುಗರು ಒಂದು ಗುಂಪು ಕಟ್ಕೊಂಡು ಅದೇ ರೀತಿ ಜನ ಹತ್ರ ಸೇರಲು ಪರಿಸ್ಥಿತಿಗಳಿವೆ ಅಂತೆಲ್ಲ ವಾಚ್ ಮಾಡಿದ್ದಾರೆ ಕೋಟಿ ಕೋಟಿ ದಂಡ ಕಟ್ಟಿದ್ರೂ ಪರವಾಗಿಲ್ಲ ದಯವಿಟ್ಟು ವೀಕೆಂಡ್ ಕರ್ಫ್ಯೂ ಹಾಕಿ ನಮ್ಮ ಪ್ರಾಣ ತೆಗಿಬೇಡಿ ಜೀವನ ನಡೆಸಲು ಬಿಡಿ ಅಂತ ಉದ್ಯಮಿಗಳು ಮತ್ತೆ ಸರ್ಕಾರಕ್ಕೆ ಇವತ್ತು ಮನವಿ ಮಾಡಿದ್ರು ಅದರಲ್ಲೂ ಹೋಟೆಲ್ ಕ್ಯಾಟರಿಂಗ್ ಟ್ರಾವೆಲ್ ಮಾಲೀಕರು ಸರ್ಕಾರಕ್ಕೆ ಕೈ ಮುಗಿದು ಕರ್ಫ್ಯೂ ತೆಗಿರಿ ಅಂತಿದ್ದಾರೆ ಆದರೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮಾತ್ರ ಕರ್ಫ್ಯೂ ತೆಗಿಬೇಡಿ ಅಂತಿದ್ದಾರೆ ಎಲ್ಲವನ್ನೂ ಆಲೋಚನೆ ಮಾಡಿ ಶುಕ್ರವಾರ ನಿರ್ಧಾರ ಮಾಡ್ತೀವಿ ಅನ್ನೋದು ಸಿಎಂ ಹೇಳಿಕೆ ಸಾವುನೋವುಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಅಬಿಟ್ಟು ದಯಮಾಡಿ ಈ ಭಾನುವಾರ ಶನಿವಾರದಿಂದ ಈ ಶನಿವಾರದಿಂದ ನಮ್ಮ ಕರ್ಫ್ಯೂ ವಿಧಿಸಿದರನ್ನು ಹಿಂದಕ್ಕೆ ತಗೊಳ್ಳಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಿರ್ಬಂಧಗಳ ಸಡಿಲಿಕೆ ಇದೆ ಸರ್ ವೀಕೆಂಡ್ ಕರ್ಫ್ಯೂ ವಾಪಸ್ ಇದೆಯಾ ಅವೆಲ್ಲವೂ ಕೂಡ ತಜ್ಞರ ಒಂದು ವರದಿಯನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡ್ತೀವಿ
ಈ ಮಧ್ಯೆ ಶುಕ್ರವಾರದ ಸಭೆ ನಂತರ ಜನರ ಅನುಕೂಲಕ್ಕೆ ತಕ್ಕಂತೆ ನಿರ್ಧಾರ ಹೊರಬೀಳಲಿದೆ ಅಂತಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರು. ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಏನೇನು ತೀರ್ಮಾನಗಳು ಆಗ್ತದೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ನಾವು ನಂಬವರು ಮಾಡ್ತಾರೆ. ಅದನ್ನು ಮೇಲುಸ್ತುವಾರಿ ಮಾಡ್ತಕ್ಕಂಥದ್ದಕ್ಕೆ ಕಂಟ್ರೋಲ್ ರೂಮ್ಸ್ಗಳು ಕೂಡ ನಮ್ಮಲ್ಲಿ ಹೆಡ್ ಆಫೀಸ್ನಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ರೂಮ್ ಮತ್ತು ಝೋನಲ್ ಮಟ್ಟದಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ರೂಮ್ಸ್ ವಾರ್ ರೂಮ್ಸ್ಗಳು ಇದ್ದಾವೆ. ಈಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಕೂಡ 27 ಕಂಟ್ರೋಲ್ ರೂಮ್ಸ್ಗಳನ್ನು ಸ್ಥಾಪನೆ ಮಾಡಿದ್ದೀನಿ. ಇಷ್ಟೆಲ್ಲದರ ಟೆನ್ಷನ್ ಮಧ್ಯೆ ಶುಕ್ರವಾರ ಸರ್ಕಾರ ಸಭೆ ಮಾಡಿ ಕರ್ಫ್ಯೂ ತೆಗೆಯುವುದರ ಜೊತೆಗೆ ಶಾಲೆಗಳನ್ನು ತೆರೆಯಲು ಅನುಮತಿ ಕೊಡಿ ಅಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಕ್ಕೆ ಪತ್ರ ಬರೆದಿವೆ. ಶುಕ್ರವಾರದ ಸಭೆಯಲ್ಲಿ ಸಿಎಂ ಶಾಲೆಗಳ ಬಗ್ಗೆ ಒಳ್ಳೆಯ ನಿರ್ಧಾರ ಕೈಗೊಳ್ತಾರೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭರವಸೆ ಕೊಟ್ಟರು. ತಜ್ಞರು ಕೊಡುವಂಥ ಒಪಿನಿಯನ್ನ ಸಿಎಂನ ನೇತೃತ್ವದಲ್ಲಿ ನಡೆಯುತ್ತೆ. ಫೈನಲ್ ಸಿಎಂ ಜೊತೆ ಚರ್ಚೆ ಮಾಡಿ ಅದು ನಿರ್ಣಯ ತಗೊಂತೀವಿ. ಶಾಲೆಗಳನ್ನ ಯಾವಾಗ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಅಂದರೆ ತಕ್ಷಣ ಶುರು ಮಾಡ್ತೀವಿ. ಅದಕ್ಕೆ ಮತ್ತೆ 2 ದಿನ 3 ದಿನ ಅಂತಲೂ ಹೇಳಿಯಲ್ಲ. ತಜ್ಞರು ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ಬೋದು, ನಾಳೆ ಬೆಳಗ್ಗೆಯಿಂದ ಶಿಕ್ಷಣ ಇಲಾಖೆ ತಯಾರಾಗಿದೆ. ಒಂದ್ ಕಡೆ ಹೊಟ್ಟೆಪಾಡು, ಮತ್ತೊಂದ್ ಕಡೆ ದಂಡ ಪ್ರಯೋಗ, ಇನ್ನೊಂದ್ ಕಡೆ ಹೆಚ್ಚಾಗ್ತಿರುವ ಕೊರೋನಾ ಕೇಸ್ ಲೆಕ್ಕ, ಇಷ್ಟೆಲ್ಲದರ ಮಧ್ಯೆ ಜನರ ಆರೋಗ್ಯ ಕಾಪಾಡ್ತೀವಿ ಅಂತ ಬೊಬ್ಬೆ ಹೊಡೆಯೋ ಸರ್ಕಾರ ದೊಡ್ಡ ಎಡವಟ್ಟು ಮಾಡಿದೆ. ಆರೋಗ್ಯವಾಣಿ 104ಕ್ಕೆ ಕರೆ ಮಾಡಿದ್ರೆ ಸಾಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೊರೋನಾ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಮೂರನೇ ಅಲೆ ಹೆಚ್ಚಾಗ್ತಿರೋ ಈ ಸಮಯದಲ್ಲಿ ಸರ್ಕಾರ ಜನರ ನೆರವಿಗಿದ್ದ ಆರೋಗ್ಯವಾಣಿ 104ಅನ್ನ ಸ್ಥಗಿತ ಮಾಡಿದೆ. 2013ರಲ್ಲಿ ಹುಬ್ಬಳ್ಳಿ ಹಾಗೂ 2018ರಲ್ಲಿ ಬೆಂಗಳೂರಿನಲ್ಲಿ ಈ ಸಹಾಯವಾಣಿಯನ್ನು ಆರಂಭಿಸಿದ್ರು. ಹೈದರಾಬಾದ್ನ PSMRI ಸಂಸ್ಥೆ ಗುತ್ತಿಗೆ ಪಡೆದಿತ್ತು. ಆದರೆ ರಾಜ್ಯ ಸರ್ಕಾರ ಒಟ್ಟು 34.70 ಕೋಟಿ ಹಣ ಬಾಕಿ ಕೊಟ್ಟಿಲ್ಲ. ಜೊತೆಗೆ BSNL ಸಂಸ್ಥೆಗೆ 40 ಲಕ್ಷ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಸಹಾಯವಾಣಿ ಸ್ಥಗಿತವಾಗಿದೆ. ಸಹಾಯವಾಣಿ ಜೊತೆ ಆರೋಗ್ಯವಾಣಿ ಸಿಬ್ಬಂದಿ ಬದುಕು ಬೀದಿಗೆ ಬೀಳುವ ಆತಂಕ ಬೇರೆ. 104 ಪಿರಮಲ್ ಅಂತ ಸಂಸ್ಥೆ ಅವರು ನಡೆಸ್ತಾ ಇದ್ರು. ಅವರಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್, 2 ಕಾಲ್ ಸೆಂಟರ್ ಇತ್ತು ನಮ್ಮದು, ಹುಬ್ಳಿ ಮತ್ತು ಬೆಂಗಳೂರು. ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗೆ ಸರಿಯಾದ ರೀತಿಯಲ್ಲಿ ಅವರು ಪೇಮೆಂಟ್ ಮಾಡದೇ ಇರೋ ಕಾರಣ ಆ ಎಂಪ್ಲಾಯೀಸ್ ಕೂಡ ಹಲವಾರು ಸಂದರ್ಭದಲ್ಲಿ ನಮಗೆ ಕಂಪ್ಲೇಂಟ್ಸನ್ನು ಕೊಟ್ಟು ನಮಗೆ ದೂರುಗಳನ್ನು ನೀಡ್ತಾ ಇದ್ರು. ಸುಮಾರು 9 ಕೋಟಿ ಅಷ್ಟು ಹಣ ಅವರಿಗೆ ನಾವು ನೀಡಿದರೂ ಕೂಡ ಈವರೆಗೂ ಸಮರ್ಪಕವಾಗಿ ಅವರು ಎಂಪ್ಲಾಯೀಸ್ಗೆ ಪೇಮೆಂಟ್ ಮಾಡಿರುವುದಿಲ್ಲ. ಒಟ್ಟಿನಲ್ಲಿ ಕೊರೋನಾ ಕಮ್ಮಿ ಆಗ್ತಿಲ್ಲ, ಸರ್ಕಾರದ ಬೊಕ್ಕಸ ತುಂಬಿದ್ರೂ ಹಣ ಮಾತ್ರ ಉಳಿತಿಲ್ಲ, ಜನರ ಬದುಕು ನೆಟ್ಟಗಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅವರೆಲ್ಲ ಮುಖ್ಯಮಂತ್ರಿ ಮನೆಯ ಭದ್ರತೆಗೆ ನಿಯೋಜನೆಗೊಂಡಿದ್ದವರು. ಮಾಡ್ತಿದ್ದ ಕೆಲಸ ಮಾತ್ರ ಡ್ರಗ್ ಡೀಲಿಂಗ್. ಅವರೇನೋ ಅರೆಸ್ಟ್ ಆದ್ರು, ಆದ್ರೆ ಸರಿಯಾದ ಸೆಕ್ಷನ್ಗಳನ್ನ ಹಾಕದೆ ಕೇಸ್ನಲ್ಲಿ ಫಿಟ್ ಮಾಡಲೇ ಇಲ್ಲ ಮೇಲಾಧಿಕಾರಿಗಳು. ಪರಿಣಾಮ ಇದೀಗ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಸಸ್ಪೆಂಡ್ ಆಗಿದ್ದಾರೆ. ಹಾಗೆ ಡಿಸಿಪಿಗೂ ಶೋಕಾಸ್ ಮೆಮೋ ಹೋಗಿದೆ. ಈ ಮಧ್ಯೆ ನಟೋರಿಯಸ್ ರೌಡಿ ಶೀಟರ್ ರಾಹುಲ್ನನ್ನ ಜೈಲಿನಿಂದ ಬಿಡಿಸಲು ಹಣಕ್ಕಾಗಿ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ರು ಆತನ ಸಹಚರರು. ಅವರೂ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಿಎಂ ಮನೆ ಭದ್ರತೆಗಿದ್ದ ಪೊಲೀಸರಿಂದಲೇ ಗಾಂಜಾ ಡೀಲ್. ಕೋರರ ಭದ್ರತೆಗೆ ನಿಂತಿದ್ದ ಖಾಕಿ ಪಡೆ, ಇಬ್ಬರು ಪೊಲೀಸರೇ ಸಸ್ಪೆಂಡ್, ಡಿಸಿಪಿಗೂ ಮೆಮೋ. ಇವರೇ ನೋಡಿ ಖತರ್ನಾಕ್ ಕಾನ್ಸ್ಟೇಬಲ್ಗಳು ಸಂತೋಷ್ ಮತ್ತು ಶಿವಕುಮಾರ್. ಕೋರಮಂಗಲ ಸ್ಟೇಷನ್ ನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಮುಖ್ಯಮಂತ್ರಿ ಮನೆಯ ಭದ್ರತೆಗೆ ಹಾಕಿದ್ರು. ಅಲ್ಲಿ ಅವರು ಮಾಡಿದ್ದೇ ಖತರ್ನಾಕ್ ಡ್ರಗ್ ಡೀಲಿಂಗ್ ವ್ಯವಹಾರ. ಸಿಎಂ ಮನೆಯಲ್ಲಿದ್ದುಕೊಂಡೇ ವ್ಯವಹಾರ ಕುದುರಿಸ್ತಾ ಇದ್ರು. ಪೊಲೀಸ್ನವರು ಅವರ ಹೆಡೆಮುರಿ ಕಟ್ಟಿದ್ರು. ಆದ್ರೆ ಅವರನ್ನು ಜೈಲಿಗೆ ಹಾಕೋ ಕೆಲಸದಲ್ಲಿ ಮಾತ್ರ ಖಾಕಿ ಪ್ರೇಮ ತೋರಿದ್ರು. ಜಾಮೀನು ಸಿಗೋ ಸೆಕ್ಷನ್ ಗಳನ್ನೇ ಹಾಕಿ ಇಬ್ಬರು ಕೂಡ ಜಾಮೀನಿನ ಮೇಲೆ ಹೊರಬರೋ ರೀತಿ ಮಾಡಲಾಗಿತ್ತು. ಆರೋಪಿ ಪೊಲೀಸರ ವಿರುದ್ಧ ಸಮರ್ಪಕ ತನಿಖೆ ನಡೆಸದ ಆರೋಪ. ಇಬ್ಬರು ಇನ್ಸ್ಪೆಕ್ಟರ್ಗಳ ಸಸ್ಪೆಂಡ್, ಡಿಸಿಪಿಗೂ ಮೆಮೋ ನೋಟಿಸ್. ಸಂತೋಷ್ ಮತ್ತು ಶಿವಕುಮಾರ್ ವಿರುದ್ಧ ಸರಿಯಾದ ಸೆಕ್ಷನ್ ಹಾಕದ, ಸರಿಯಾದ ರೀತಿಯ ತನಿಖೆ ಮಾಡದ ಇಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಆರ್ಟಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ, ಸಬ್ ಇನ್ಸ್ಪೆಕ್ಟರ್ ವೀರಭದ್ರ ಅವರನ್ನು ಅಮಾನತು ಮಾಡಲಾಗಿದೆ. ಹಾಗೆ ಇಬ್ಬರು ಕಾನ್ಸ್ಟೇಬಲ್ಗಳ ಪೂರ್ವಾಪರ ತಿಳಿಯದೆ ನಿಯೋಜನೆ ಮಾಡಿದ ಕಾರಣಕ್ಕೆ ಆಗ್ನೇಯ ವಲಯ ಡಿಸಿಪಿ ಶ್ರೀನಾಥ್ ಜೋಶಿ ಹಾಗೂ ವಿಐಪಿ ಡಿಸಿಪಿ ಮಂಜುನಾಥ್ ಬಾಬುಗೆ ಕಮಿಷನರ್ ಕಮಲ್ ಪಂತ್ ಮೆಮೋ ನೋಟಿಸ್ ನೀಡಿದ್ದಾರೆ. ಸನ್ನಡತೆ ಅಧಿಕಾರಿಗಳು ಮತ್ತು ಪೊಲೀಸರನ್ನೇ ಹಾಕಬೇಕು. ಕೆ
ಕೇಂದ್ರ ವಿಭಾಗ ಉಪ ಪೊಲೀಸ್ ಆಯುಕ್ತರಿಂದ ಜ್ಞಾಪನಾ ಪತ್ರ. ಮುಜುಗರ ಅನುಭವಿಸಿದ ಸರ್ಕಾರ, ಪೊಲೀಸರು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಸಿಎಂ ಮನೆ ಭದ್ರತೆಗೆ ಸನ್ನಡತೆ ಪೊಲೀಸರನ್ನಷ್ಟೇ ನೇಮಿಸಬೇಕು. ಅಶಿಸ್ತು, ದುರ್ನಡತೆ, ಕರ್ತವ್ಯ ಲೋಪ ಇದ್ದವರನ್ನ ಹಾಕಬಾರದು. ಸಿಎಂ ಮನೆ ಭದ್ರತೆಗೆ ಹಾಕುವವರ ಪೂರ್ವಾಪರ ಮಾಹಿತಿ ಇರಬೇಕು. ಸಿಬ್ಬಂದಿಯ ಕಾರ್ಯವೈಖರಿ, ವರ್ತನೆಯನ್ನ ಆಗಾಗ ಪರಿಶೀಲಿಸಬೇಕು. ಹೈಗ್ರೌಂಡ್ಸ್ ಠಾಣೆ ಇನ್ಸ್ಪೆಕ್ಟರ್ ಎಲ್ಲವನ್ನು ನೋಡಿಕೊಳ್ಳಬೇಕು. ಸಿಎಂ ಮನೆ ಭದ್ರತೆಯಲ್ಲಿ ಅಶಿಸ್ತಿನ ಸಿಬ್ಬಂದಿಗಳಿದ್ರೆ ಬಿಡುಗಡೆಗೊಳಿಸಿ, ತಕ್ಷಣವೇ ವಿಶೇಷ ವರದಿಯನ್ನು ತಯಾರಿಸಿ ಕಚೇರಿಗೆ ಸಲ್ಲಿಸಿ ಎಂದು ಕೇಂದ್ರ ವಿಭಾಗ ಉಪ ಪೊಲೀಸ್ ಆಯುಕ್ತರಿಂದ ಜ್ಞಾಪನಾ ಪತ್ರ ಹೊರಡಿಸಲಾಗಿದೆ. ರೌಡಿ ಶೀಟರ್ ರಾಹುಲ್ ಶಿಷ್ಯರಿಂದ ಗಾಂಜಾ ಸೇ, ನಾಲ್ವರು ಖಾಕಿ ಬಲೆಗೆ, ಕುಳ್ಳ ರಿಜ್ವಾನ್ಗಾಗಿ ತಲಾಶ್. ಆತ ನಟೋರಿಯಸ್ ರೌಡಿ ಶೀಟರ್, ಹೆಸರು ರಾಹುಲ್ ಅಲಿಯಾಸ್ ಸ್ಟಾರ್ ರಾಹುಲ್. ಮೊನ್ನೆ ತಾನೇ ಕಾಲು ಪಂಕ್ಚರ್ ಮಾಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈಗ ರಾಹುಲ್ ನನ್ನ ಜೈಲಿನಿಂದ ಬಿಡಿಸಲು ಹಣ ಹೊಂದಿಸೋಕೆ ಗುರು ಶಿಷ್ಯರೆಲ್ಲ ಸೇರ್ಕೊಂಡು ಅಡ್ಡದಾರಿ ಹಿಡಿದಿದ್ದಾರೆ. ಅದೇ ಗಾಂಜಾ ಮಾರಾಟ. ಈ ಫೋಟೋದಲ್ಲಿರೋನು ಪುರುಷೋತ್ತಮ್ ಅಲಿಯಾಸ್ ಮಂಜ, ಕಿರಣ್, ಕಾರ್ತಿಕ್, ರಾಹುಲ್ ಅಲಿಯಾಸ್ ಅರ್ಜುನ್ ಅಲಿಯಾಸ್ ತೊಡೆ ಅಂತ. ಇವರ ಕೈಗೆ ಬಿವಿಪುರಂ ಠಾಣೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಇನ್ನಿಬ್ಬರು ನಟೋರಿಯಸ್ ರೌಡಿಗಳಾದ ರಿಜ್ವಾನ್ ಮತ್ತು ಗುಡ್ಡೆ ಭರತ ತಲೆಮರೆಸಿಕೊಂಡಿದ್ದಾರೆ. ರಾಹುಲ್ ನನ್ನ ಜೈಲಿಂದ ಬಿಡಿಸೋಕೆ ಹಣ ಹೊಂದಿಸಲು ಗಾಂಜಾ ಮಾರಾಟ ಮಾಡ್ತಿದ್ರು. ಕೆಆರ್ ರಸ್ತೆಯ ಕೋಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕೂಗಳತೆ ದೂರದಲ್ಲೇ ವ್ಯವಹಾರ ಕುದುರಿಸ್ತಾ ಇದ್ದಾಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಸುಮಾರು 21 ಕೆಜಿರಷ್ಟು ಗಾಂಜಾ ಮತ್ತೆ ಒಂದಷ್ಟು ವೆಪನ್ಗಳು ಸಿಗ್ತವೆ. ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಇವ್ರನ್ನ ಕೇಸ್ ಹಾಕಿ ಇವರಿಗೆ ನ್ಯಾಯಾಲಯ ಬಂಧನಕ್ಕೆ ಈಗ ಕಳಿಸಿದೀವಿ. ಒಬ್ಬರಿಬ್ಬರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆ ಮಾಡಿ ಇವರ ಸಪ್ಲೈ ಹೇಗೆ ಬಂದಿತ್ತು, ಯಾರಿಂದ ಬಂದಿತ್ತು, ಇನ್ ಮುಂದೆ ನಾವು ನಡೆಸ್ತೀವಿ ಇದ್ರ ಬಗ್ಗೆ. ಕುಳ್ಳ ರಿಜ್ವಾನ್ ಸಹಚರ ಈ ನರಪೇತಲ ರಾಹುಲ್. ಕುಳ್ಳ ರಿಜ್ವಾನ್ ಮತ್ತು ಗುಡ್ಡೆ ಭರತ ಆಂಧ್ರಪ್ರದೇಶದಿಂದ 20 ಕೆಜಿ ಗಾಂಜಾ ಕಳಿಸಿದ್ರಂತೆ. ಅದನ್ನ ಬೆಂಗಳೂರಲ್ಲಿ ರಿಸೀವ್ ಮಾಡಿಕೊಂಡ ಮಂಜ, ಕಿರಣ್, ಕಾರ್ತಿಕ್, ರಾಹುಲ್ ಅಲಿಯಾಸ್ ಅರ್ಜುನ್ ತಮ್ಮ ಹೋಂಡಾ ಕಾರ್ನಲ್ಲಿ ಹಾಕೊಂಡು ಮಾರಾಟ ಮಾಡಲು ಯತ್ನಿಸಿದ್ರು. ಈ ವೇಳೆ ದಾಳಿ ಮಾಡಿದ ಬಿವಿಪುರಂ ಠಾಣೆ ಪೊಲೀಸರು 20 ಕೆಜಿ ಗಾಂಜಾ, ಒಂದು ಲಾಂಗ್ ಸಮೇತ ಕಾರಿನಲ್ಲಿದ್ದವರನ್ನೆಲ್ಲ ಎನ್ಡಿಪಿಎಸ್ ಮತ್ತು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ದೂರು, ಪೊಲೀಸ್ನರ್ಗೆ ಕಮಿಷನ್ ಮಹಿಳೆಯಿಂದ ದೂರು ದಾಖಲಿಸಲಾಗಿದೆ. ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಈಗ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಾಗಿರುವಂತದ್ದು ಪೊಲೀಸ್ ಕಮಿಷನರ್ಗೆ ಮಹಿಳೆಯಿಂದ ದೂರು ದಾಖಲಾಗಿದೆ. ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಅಶ್ಲೀಲವಾಗಿ ಕರೆದು ಸುಳ್ಳು ದೂರು ದಾಖಲಿಸಿದ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಾಡಿಗೆ ಮನೆ ಗಲಾಟೆ ವಿಚಾರಕ್ಕೆ ದೂರು ಕೊಡಲು ಹೋದಾಗ ಗಲಾಟೆ ನಡೆದಿದೆ. ಒಬ್ಬರಿಗೆ ಭೌಖ್ಯಕ್ಕೆ ಮನೆ ನೀಡಿದಂತಹ ಶೀಲಾ ಶುಭಕರ್ ಅನ್ನೋರು ಭೌಖ್ಯಕ್ಕೆ ಮನೆಯನ್ನ ಕೊಟ್ಟಿದ್ರು. ಆ ಮನೆಯಲ್ಲಿ ವಾಸವಿದ್ದವರ ಜೊತೆ ಗಲಾಟೆ ನಡೆದಿದೆ. ಕಿರುಕುಳ ಕೊಟ್ಟ, ಹಲ್ಲೆ ಮಾಡಿದಂತಹ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಈ ವಿಚಾರಕ್ಕೆ ಸ್ಟೇಷನ್ಗೆ ಹೋಗಿದ್ದಂತಹ ಶೀಲಾ ಶುಭಕರ್ಗೆ ಅಶ್ಲೀಲವಾಗಿ ಬಾಯ್ದಿದ್ದಾರೆ ಇನ್ಸ್ಪೆಕ್ಟರ್ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜನವರಿ 13ರಂದು ಗಲಾಟೆ ಬಳಿಕ ಠಾಣೆಗೆ ದೂರು ನೀಡಲು ತೆರಳಿದ್ದಂತಹ ವೇಳೆ ಇನ್ಸ್ಪೆಕ್ಟರ್ ದೂರುದಾರಿಗೆ ಬೈದು ಅಶ್ಲೀಲವಾಗಿ ಮಾತನಾಡಿಸಿದ್ರು ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಹೆಣ್ಣೂರು ಠಾಣೆ ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಲಾಯರ್ ಅಂತ ಒಬ್ರು ಇದಾರೆ, ವರಲಕ್ಷ್ಮಿ ಕಡೆ ಲಾಯರ್ ಅವರು. ಲಾಸ್ಟ್ ಟೈಮ್ ಅಟ್ರಾಸಿಟಿ ಕೇಸ್ ಫೈಲ್ ಮಾಡ್ಕೊಂಡು ಬಂದಾಗ ಅವ್ರು ಅಲ್ಲಿಗೆ ಬಂದಿದ್ರು. ಬಂದಾಗ ನಾವು ಕೇಳಿದ್ವಿ, ಸರ್ ಹೆಣ್ಮಕ್ಳಿಗೆ ಈಗೆಲ್ಲ ಮಾಡಬೇಡಿ, ನಿಮ್ ತಂಗಿತಾರ ನಾವು ಅಂತ ಕೇಳಿದ್ದಕ್ಕೆ, ನಾನು ನನ್ನ ಪವರ್ ಏನು ಅಂತ ತೋರಿಸ್ತೀನಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ, ಇಲ್ಲಾಂದ್ರೆ ನೀವು ನನಗೆ ಇಷ್ಟು ದುಡ್ಡು ಕೊಡಿ, ನಮ್ಮ ಪವರ್ ಏನು ಅಂತ ತೋರಿಸ್ತೀವಿ, ಅಟ್ರಾಸಿಟಿ ಕೇಸ್ ಅಂದ್ರೆ ನಿಮ್ಗೆ ಏನು ಅಂತ ತೋರಿಸ್ತೀವಿ ಅಂತ ಹೇಳಿದ್ರು. ಅವತ್ತಲ್ಲಿ ದೊಡ್ಡ ಗಲಾಟೆ ಆಯ್ತು. 1 ಗಂಟೆವರೆಗೂ ಸ್ಟೇಷನ್ ಅಲ್ಲಿ ನನ್ನ ಇರಿಸ್ಕೊಂಡಿದ್ರು ಅವತ್ತು ಪೊಲೀಸ್ ಅವರು. ಅವ್ರು ನನ್ನ ಹೊಡಿಯೋಕೆ ಬಂದಿದ್ರು. ಆಗ್ಲೂ ವಸಂತ್ ಕುಮಾರ್ ಅವ್ರು ನಿಂತ್ಕೊಂಡು ನೋಡ್ತಾನೆ ಇದ್ರು, ವಿನ ಮುನ್ರಾಜ್ ಅವ್ರಿಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಯಾರು ಕೇಳಿಲ್ಲ. ಇಡೀ ಸ್ಟೇಷನ್ ನಿಂತ್ಕೊಂಡು ನೋಡ್ತಿತ್ತು, ಒಬ್ರು ಕೇಳಲಿಲ್ಲ. ಮೊನ್ನೆನು ಹೋದಾಗ್ಲೂ ಅಷ್ಟೇ, ಎಲ್ಲರೂ ನಿಂತ್ಕೊಂಡು ನೋಡಿದ್ದೆ, ವಿನ ನನ್ಗೆ ಯಾರು ಒಬ್ರು ಏನಾಗಿದೆ ಅಂತ ಹತ್ರ ಬಂದು ಕೇಳಿದ್ದಿಲ್ಲ. ಮತ್ತೆ ವೆಲ್ಕಮ್ ಬ್ಯಾಕ್. ಶಾಸಕರ ಆಪ್ತ ನಾನು ಅಂತ ಮಹಿಳೆಯನ್ನ ಪರಿಚಯ ಮಾಡಿಕೊಂಡ. ಆಮೇಲೆ ಮಹಿಳೆಯನ್ನ ಚಿನ್ನ, ರನ್ನ, ನೀನೇ ನನ್ನ ಪ್ರಾಣ ಅಂತ ಸಾಲು ಸಾಲು ಕುಂಗಿಬಿಟ್ಟ. ವಯ್ಯಾರದ ಮಾತಾಡಿ ಮಾತಾಡಿ 50 ಲಕ್ಷ ಹಣ ತಗೊಂಡ. ಕೊನೆಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೆಹಂದಿ ಕಾರ್ಯಕ್ರಮದ ದಿನವೇ ಪರಾರಿಯಾಗಿದ್ದಾನೆ. ಆ ಪುಣ್ಯಾತ್ಮನನ್ನ ನಿಮಗೂ ತೋರಿಸ್ತೀವಿ ನೋಡಿ.
ಇವನೇ ಇವತ್ತಿನ ಹೀರೋ ಕಮ್ ವಿಲನ್. ಪ್ರಭಾವಿ ಶಾಸಕರ ಆಪ್ತ ಅಂತ ಹೇಳ್ಕೊಂಡು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿರೋ ಆಯ್ನಾತಿ. ಹೆಸರು ಮಿಸ್ಬಾ ಮುಖಾರಾಮ್ ಅಂತ. ಇವನ ಘನಂದಾರಿ ಕೆಲಸಗಳನ್ನ ಹೇಳೋಕೆ ಗಂಟೆಗಟ್ಟಲೆ ಆದ್ರೂ ಸಾಲಲ್ಲ, ಆದ್ರೂ ಹೇಳಲೇಬೇಕು. ಯಾಕಂದ್ರೆ ಈ ಆಯ್ನಾತಿ ಅಂತಿಂತ ಕೆಲಸ ಮಾಡಿಲ್ಲ. ಮದುವೆ ಆಗ್ತೀನಿ ಅಂತ ನಂಬಿಸಿ ಮೆಹಂದಿ ಶಾಸ್ತ್ರದವರೆಗೂ ಸುಮ್ಮನಿದ್ದು ಆಮೇಲೆ ಮದುವೆ ಆಗ್ತಿದ್ದ ಹುಡುಗಿ ಹತ್ರ ಇದ್ದ ಬದ್ದ ಹಣ ಒಡವೆಗಳನ್ನೆಲ್ಲ ನೈಸಾಗಿ ಇಸ್ಕೊಂಡು ಗುಳುಂ ಸ್ವಾಹ ಮಾಡಿ ಕೈ ಕೊಟ್ಟಿರೋ ಖಾತರ್ನಾಕ ಸಾಮಿ. ಐ ಟ್ರಸ್ಟೆಡ್ ಹಿಮ್ ಬ್ಲೈಂಡ್ಲಿ. ಯಾಕೆ ಅಂದ್ರೆ ಆಲ್ರೆಡಿ ಡಿವೋರ್ಸ್ ಅನ್ನೋದು ಒಂದ್ ಹೆಣ್ಣು ಹುಡುಗಿಗೆ ತುಂಬಾ ಮಾಮೂಲಿ ವಿಚಾರ ಅಲ್ಲ. ಹೇಗೋ ನೊಂದಿರ್ತೀವಿ, ಹೇಗೋ ಬದ್ಕೊಂಡಿರ್ತೀವಿ ನಾವು. ಆ ಸೆಂಟಿಮೆಂಟ್ಸ್ಗೆ ಬಂದು ಹೀಗೆಲ್ಲ ಮಾಡೋದು ಸರಿಯಲ್ಲ. ಸುಮಾರು ಒಂದ್ 50 ಲಕ್ಷ ತಗೊಂಡಿದ್ದಾನೆ. ಈ ಸಂತ್ರಸ್ತಿಗೆ ಈಗಾಗಲೇ ವಿಚ್ಛೇದನ ಆಗಿತ್ತು, ಆದ್ರೂ ಹೊಸ ಬಾಳು ಕೊಡ್ತೀನಿ ಅಂತ 4 ವರ್ಷಗಳಿಂದ ಸಂತ್ರಸ್ತೆ ಜೊತೆ ಓಡಾಡ್ತಿದ್ದ. ವಿಚ್ಛೇದಿತೆ ಜೊತೆ ಶಾದಿ ಮಾಡಿಕೊಂಡು ಸ್ವರ್ಗ ಸೇರ್ತೀನಿ ಅಂತೆಲ್ಲ ದೋಸ್ತಿಗಳ ಹತ್ರ ಪುಂಗಿ ಬಿಟ್ಟಿದ್ದ. ಈ ಮಿಸ್ಬಾ ಮಾತನ್ನ ನಂಬಿದ ಸಂತ್ರಸ್ತೆ ಇವನು ಕೇಳ್ದಾಗ್ಲೆಲ್ಲ ಹಣ ಕೊಟ್ಟಿದ್ದಾಳೆ. ಹೆಚ್ಚು ಕಮ್ಮಿ ಹಂತ ಹಂತವಾಗಿ ಈಕೆ ಮಿಸ್ಬಾಗೆ ನೀಡಿದ್ದು 50 ಲಕ್ಷ ಹಣ. ಹಣ ಹೋದ್ರು ಹೋಗ್ಲಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ಮೆಹಂದಿ ಶಾಸ್ತ್ರದವರೆಗೂ ಸುಮ್ಮನಿದ್ದು ಎಸ್ಕೇಪ್ ಆಗಿದ್ದ. ಸಂತ್ರಸ್ತ ಮಹಿಳೆ ಬರಶಂಕರಿ ಶರಿಯತ್ ಕೋರ್ಟ್ ಮೂಲಕ ಫತ್ವಾ ಜಾರಿ ಮಾಡಿಸಿದ್ರು. ಆಮೇಲೆ ಸಂತ್ರಸ್ತೆಗೆ ಕೊಲೆ ಬೆದರಿಕೆ ಬೇರೆ ಹಾಕಿದ್ದ. ನನ್ನ ಹತ್ರ ಏನೇನು ದುಡ್ಡು ತಗೊಂಡಿದ್ದಾನೆ, ಆ ಟ್ರಾನ್ಸಾಕ್ಷನ್ ನ ವೈಟ್ ಅಮೌಂಟ್ ಅದು, ಅದೆಲ್ಲ ನನ್ನ ಹತ್ರ ಪ್ರೂಫ್ ಕೂಡ ಇದೆ. ಕೊಲೆ ಬೆದರಿಕೆ, ನೀನ್ ಟೂ ವೀಲರ್ ಯಾವ್ದು ಗೊತ್ತು, ಕಾರ್ ಯಾವ್ದು ಗೊತ್ತು, ಮನೆಯಲ್ಲಿದೆ ಗೊತ್ತು, ಬಿಡಲ್ಲ ನಾವು ಕೊಲೆ ಮಾಡ್ತೀವಿ. ಅವ್ರ ತಂದೆ ತಾಯಿ ಕೈ ಕಾಲು ಮುಗಿದು ನಾನು ಮದುವೆ ಆಗ್ತೀನಿ ಅಂತ ಬಲವಂತವಾಗಿ ಅವ್ರಿಗೆ ಒಪ್ಪಿಸಿದ. ನಾವು ಜೀವನದ್ದು ಎಲ್ಲ ಏನು ಸೇವ್ ಮಾಡಿದ್ದು ಆ ಅಮ್ಮ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾಳು. ಅವ್ಳು ಈ ತರ ಅನ್ಯಾಯ ಯಾವ ಹೆಣ್ಮಗು ಆಗೋದ್ ಬೇಕಲ್ಲ, ಯಾವ ಹೆಣ್ಮಗು ರೋಡ್ಗೆ ಬರಬಾರ್ದು. ಈ ಮಹಿಳೆ ಯಾವುದಕ್ಕೂ ಬಗ್ಗದಿದ್ದಾಗ ಮದುವೆ ಆಗ್ತೀನಿ ಅಂತ ಸ್ನೇಹಿತರ ಕಡೆಯಿಂದ ಒತ್ತಡ ಹಾಕಿಸಿದ್ದ. ಆದ್ರೆ ಸಂತ್ರಸ್ತೆ ಮತ್ತೆ ಯಾಮಾರಿಲ್ಲ, ಅವನಿಗೆ ಶಿಕ್ಷೆ ಆಗ್ಲಿ ಅಂತ ಈಗ್ಲೂ ಕೋರ್ಟು ಪೊಲೀಸ್ ಠಾಣೆ ಎಂದು ಅಲೆದಾಡ್ತಿದ್ದಾಳೆ. ಅಂದ್ಹಾಗೆ ಈ ಮಿಸ್ಬಾ ಐಎಂಐ ಮಾದರಿಯಲ್ಲಿ ಬಹುಕೋಟಿ ವಂಚನೆ ಕೇಸ್ನಲ್ಲೂ ಬೇಕಾಗಿದ್ದು ಹುಡುಕಾಟ ನಡೀತಾ ಇದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಆನೇಕಲ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಮ್ಮನಾಯಕನಹಳ್ಳಿ ವಾಸಿ ಜಯರಾಮ್, ಆತನ ಮಗ ಶಶಿ, ಆನೇಕಲ್ ಪಟ್ಟಣದ ಪಂಪ್ ಹೌಸ್ ವಾಸಿ ಗಣೇಶ್, ಶೆಟ್ಟಿಹಳ್ಳಿ ವಾಸಿ ಗಣೇಶ್, ಬನಹಳ್ಳಿ ವಾಸಿ ಸೀನಾ ಬಂಧಿತರು. ಉಳಿದ ಆರೋಪಿಗಳಿಗೆ ಶೋಧ ಮುಂದುವರಿಸಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಕಳೆದ ತಿಂಗಳು ಕಾರಿನಲ್ಲೇ ಉದ್ಯಮಿ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಲಾಗಿತ್ತು. ಜಮೀನು ತಗಾದೆ ವಿಚಾರವಾಗಿ ಬಿಟಿಎಂ ಲೇಔಟ್ ವಾಸಿ ರಾಜಶೇಖರ್ ರೆಡ್ಡಿ ಕೊಲೆಯಾಗಿತ್ತು. ಇನ್ನು ಕೂ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೀಗ ಉತ್ತರ ಬಂದಿರುವಂತದ್ದು, ಶಾಲೆಗಳಲ್ಲಿ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕು ತಡೆಯಲು ಏನ್ ಮಾಡಬೇಕು ಅಂತ ಕೇಳಲಾಗಿತ್ತು. ಶಾಲೆಗಳಲ್ಲಿ ಸೋಂಕು ಹರಡುವಿಕೆಯ ಭೀತಿ ಹೆಚ್ಚಿರುವುದರಿಂದ ಆನ್ಲೈನ್ ತರಗತಿಗಳನ್ನ ನಡೆಸುವುದು ಒಳಿತು ಅಂತ ಪ್ರೀತಮ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.